ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಚಿಬ್ಲಿಡ್ಲಿನ ಮಾಡ್ತಾ ಇದ್ವಿ, ಹಾಗಾಗಿ ಅದು ಡಿಫ್ರೆಂಟ್ ಅಲ್ವಾ. ಚಿಬ್ಲಿಡ್ಲಿ ಅಂದ್ರೇನೆ ಡಿಫ್ರೆಂಟ್, ಹಳೆ ಕಾಲದ ಸ್ಟೈಲು. ಈಗ ಜಾಸ್ತಿ ಚಿಬ್ಲಿಡ್ಲಿ ಮಾಡಲ್ಲ, ಹಾಗಾಗಿ ಅದರದ್ದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ತೋರಿಸೋಣ ಅಂತ ಅಂದ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚಿಬ್ಲಿಡ್ಲಿ ಮತ್ತು ಅದರದ್ದು ಜೊತೆ ಕಾಂಬಿನೇಷನ್ ಕೆಂಪು ಚಟ್ನಿ ಎಲ್ಲಾನು ಅಕ್ಕಿ ನೆನೆ ಹಾಕೋದ್ರಿಂದ ಹಿಡಿದು ನಾವು ಇಡ್ಲಿ ಬೇಯಿಸ್ಕೊಂಡು ತಟ್ಟೆಗೆ ಹಾಕೊಳ್ಳೋವರೆಗೂ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1/2 ಪಾವು ಕುಸ್ಲಕ್ಕಿ ತಗೊಂಡಿದ್ದೀನಿ, 1/2 ಪಾವು ನಾರ್ಮಲ್ ಅಕ್ಕಿ, 1.75 ಪಾವು ಉದ್ದಿನ ಬೇಳೆ ಅಂದರೆ ಅಕ್ಕಿದ ಅರ್ಧದಷ್ಟು, ಸ್ವಲ್ಪ ಅದಕ್ಕೆ ಮೆಂತಿ ಹಾಕ್ಕೊಂಡಿದ್ದೀನಿ, 1/2 ಪಾವು ಅವಲಕ್ಕಿ ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ. ಸಂಜೆ ಇದನ್ನು ನೀಟಾಗಿ ರುಬ್ಬಿ ಸ್ವಲ್ಪ ರುಚಿ ಹಾಕ್ಕೊಂಡು ಈ ಥರ ಹಿಟ್ಟನ್ನ ನೀಟಾಗೆ ಕಲಸ್ಕೋಬೇಕು ಕೈಯಲ್ಲೇ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಾನು ಸಬ್ ಸಪ್ರೇಟ್ ಉನಿ ಹಾಕಿ ಸಬ್ ಸಪ್ರೇಟ್ ಆಗಿ ರುಬ್ಕೊಂಡಿರ್ತೀವಲ್ವ, ಹಾಗಾಗಿ ಚೆನ್ನಾಗಿ ಕೈಯಲ್ಲಿ ಕಲಸ್ಕೊಂಡು ಈ ಥರ ಕ್ಲೋಸ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಮಾರ್ನಿಂಗು ಈ ಥರ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೋಬೇಕು. ಇಟ್ಕೊಂಡು ಅದಕ್ಕೆ ಇಟ್ಟಿಗೆ ಹಾಕೋಬೇಕು. ನಮ್ಮ ಅಜ್ಜಿ ಎಲ್ಲ ಅವರು ಮೊದಲು ಅಂಚನ ಯೂಸ್ ಮಾಡ್ತಾ ಇದ್ರು, ನಮ್ಗೆ ಅಂಚು ಸಿಕ್ಕಿರ್ಲಿಲ್ಲ, ಹಾಗಾಗಿ ನಾವು ಇಟ್ಟಿಗೆನ ಯೂಸ್ ಮಾಡ್ಕೋತಾ ಇದ್ವಿ. ಈ ಥರ ಇಟ್ಟಿಗೆನ ಜೋಡಿಸ್ಕೊಂಡು ನೀರು ಕಾಯಕ್ಕೆ ಇಟ್ಕೋಬೇಕು ಮೊದಲೇನೆ. ನೋಡು ಹೆಂಗೆ ಇಡಬೇಕು ಈ ಚಿಬ್ಲಿಡ್ಲಿ ಎಲ್ಲ, ನಾನು ಬೇಯಿಸಲ್ಲ ಈ ಥರ ಎಲ್ಲ ಜೋಡಿಸಿ. ಆ್ಯಕ್ಚುಲಿ ನಮ್ಮಮ್ಮ ಮಾಡೋದು, ನಾನು ಈ ಥರ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ನೆಕ್ಸ್ಟಿಂದ ನಾವು ಪ್ರೊಸೆಸ್ಸು ನಮ್ಮಮ್ಮ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಥರ ಚಿಬ್ಳಿಗೆ ಹಾಕೋ ಬಟ್ಟೆ ಕಾಟನ್, ವೈಟ್ ಕಾಟನ್ ಬಟ್ಟೆ ಆಗಿರಬೇಕು ಅದು. ಮತ್ತು ಚಿಬ್ಳನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದು ಬಂದು ರಾತ್ರಿ ಆಡಿಸಿಟ್ಟಿರೋ ಹಿಟ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಈ ಥರ ಕಾಯ್ತಾ ಇರೋ ನೀರಿಗೆ ಇಟ್ಟಿಗೆ ಹಾಕ್ಕೊಂಡು ಕಡ್ಡಿಗಳನ್ನ ಜೋಡಿಸ್ಕೋಬೇಕು. ಇದು ನಾರ್ಮಲ್ ಕಡ್ಡಿ ಅಲ್ಲ, ಬಿದ್ರು ಕಡ್ಡಿ. ಬಿದ್ರು ಕಡ್ಡಿನ ನಾವು ಆ ಪಾತ್ರೆ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ನೀಟಾಗಿ ಆ ಚಿಬ್ಳೆಲ್ಲ ಇಡೋಕ್ಕೆ ನೀಟಾಗಿ ಕನ್ವೀನಿಯಂಟ್ ಆಗೋ ಥರ ಜೋಡಿಸ್ಕೋಬೇಕು. ಬಂದೆ ಈ ಥರ ಎಲ್ಲ ನಮ್ಮ ಮೊದಲು ನಮ್ಮ ಅತ್ತೆಯವರ ಅತ್ತೆ ಮಾಡ್ತೀವಿ, ಅವರಿಂದ ನಮ್ಮ ಅತ್ತೆ, ನಮ್ಮ ಅತ್ತೆಯಿಂದ ನಮಗೆ, ನಮ್ಮಿಂದ ನಿಮ್ಗೆ ಮಾಡ್ತೀವಿ. ಬಟ್ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಏನ್ ಬಂಗಾರ ಮಾಡ್ತಿರೋದು? ನೋಡಿ ಸಂಪ್ಳ ಎಷ್ಟು ಚೆನ್ನಾಗಿ ಉಪ್ಪಿದೆ. ನಮ್ಮನೇಲಿ ಯಾವ ಸಂಪ್ಳಕ್ಕೂ ಸೋಡಾ ಆ ಥರ ಎಲ್ಲ ಏನೂ ಹಾಕಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ಮಲ್ಲಿಗೆ ಇಡ್ಲಿ ತರ ಸಾಫ್ಟ್ ಆಗಿರುತ್ತೆ. ಈ ರೀತಿ ನೀಟಾಗಿ ಜೋಡಿಸ್ಕೋಬೇಕು. ಅಮ್ಮ ಹೇಳ್ದಾಗೆ ಅದು ಕಡ್ಡಿ ಏರುಪೇರು ಆಗ್ತಾ ಇರುತ್ತೆ ಹಾಕುವಾಗ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಚಿಬ್ಳು ಉಂಟೋಗುತ್ತೆ, ಉಲ್ಟ ಆಗ್ಬಿಡುತ್ತೆ. ನೀಟಾಗಿ ಕೈಯಲ್ಲಿ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಬೇಕು.
ಈಗ ಜೋಡಿಸಿದ್ದೆಲ್ಲ ಆಯಿತು ಚಿಬ್ಲಿನೆಲ್ಲ. ಈ ಥರ ಪ್ಯೂರ್ ಕಾಟನ್ ಬಟ್ಟೆ ತೊಗೊಂಡು ವೈಟದ್ದು ತೊಗೊಂಡು ಫುಲ್ ವೆಟ್ ಮಾಡಿಕೊಂಡು ಪಾತ್ರೆನ ಈ ಥರ ಕಟ್ಕೋಬೇಕು, ಟೈಟಾಗಿ ಕವರ್ ಮಾಡಿ ಕಟ್ಕೋಬೇಕು. ಕಟ್ಕೊಂಡು ಮೇಲ್ಗಡೆ ಪ್ಲೇಟ್ ಮುಚ್ಚಬೇಕು. ಮುಚ್ಚಿದ ಮೇಲೆ 20 ಮಿನಿಟ್ಸು ಪ್ಲೇಟ್ ಮುಚ್ಚಿದಾಗಿಂದ 20 ಮಿನಿಟ್ಸ್ ಬೇಯಿಸ್ಕೋಬೇಕು. ಅಂದರೆ ಫಸ್ಟೇ ಪಾತ್ರೆನ ಇಟ್ಟಾಗ್ಲೂ ಸ್ಟವ್ ಆನ್ ಮಾಡಿರ್ತೀವಿ, ಆದರೆ ಚಿಬ್ಲೆ ಎಲ್ಲ ಜೋಡಿಸಿ ಪ್ಲೇಟ್ ಮುಚ್ಚಿದ ಮೇಲಿಂದ ಟೈಮ್ ಕೌಂಟ್ ಮಾಡ್ಕೋಬೇಕು. ಅದು ಬೇಯೋ ಅಷ್ಟರಲ್ಲಿ ನಾವು ಕೆಂಪು ಚಟ್ನಿ ರೆಡಿ ಮಾಡ್ಕೊಬಿಡ್ಬೋದು. ಅದು ಸ್ವಲ್ಪ ತೆಂಗಿನಕಾಯಿ ಹಾಕೋಬೇಕು, ಸ್ವಲ್ಪ ಒಣಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಒಂದೆಲೆ ಪುದೀನ ಫ್ಲೇವರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಬೇಳೆ ಬೆಳ್ಳುಳ್ಳಿ, 1.5 ಅಷ್ಟು ಕರಿಬೇವು ಹಾಕೋಬೇಕು, ಸ್ವಲ್ಪ ಉರ್ಗಡಲೆ, ನೆನೆ ಹಾಕಿರೋ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕೋಬೇಕು, ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ರುಚಿ ಹಾಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಬಿಟ್ರೆ ಕೆಂಪು ಚಟ್ನಿ ರೆಡಿ ಆಗಿಬಿಡುತ್ತೆ. ನೋಡಿ ಕೆಂಪು ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. 20 ಮಿನಿಟ್ಸ್ ಆಗಿದೆ, ಪಾತ್ರೆ ಓಪನ್ ಮಾಡ್ಕೊತಾ ಇದ್ದೀನಿ. ಫುಲ್ ಹಬೆ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ಓಪನ್ ಮಾಡಬೇಕು, ತುಂಬಾ ಕೈ ಸುಡ್ತಾ ಇರುತ್ತೆ. ಈ ಥರ ನೀಟಾಗಿ ಬಟ್ಟೆ ಎಲ್ಲ ಓಪನ್ ಮಾಡಿದ್ರೆ ನೋಡಿ ಹೆಂಗಿದೆ ಹಬೆ ಅದು ಅಂತ. ಫುಲ್ ಬಿಸಿ ಬಿಸಿ ಚಿಬ್ಲಿ ಇಡ್ಲಿ ರೆಡಿ. ಹೇಗಿದೆ? ಹೌದಾ? ವಾ, ನಾನು ನನ್ನ ಮಗಳು ಟಿಫನ್ ತಿನ್ನೋದಕ್ಕೆ ರೆಡಿ ಆಗಿಬಿಟ್ವಿ. ಆ್ಯಕ್ಚುಲಿ ಅದು ನನಗೆ ಹಾಕ್ಕೊಂಡಿರೋದು, ನನ್ನ ಮಗಳಿಗೆ ಊಟ ಮಾಡಿಸೋದೇನೆ ಒಂದು ದೊಡ್ಡ ಸರ್ಕಸ್ಸು. ಇವತ್ತು ಯಾವ ದೇವ್ರ ಧ್ಯಾನ ಕೊಟ್ಟಿದ್ದಾನೋ ಅಟ್ಲೀಸ್ಟ್ ಹಿಡ್ಕೊಂಡು ಅದನ್ನು ಮುಟ್ಟೆ ಆಟ ಆಡಿಕೊಂಡು ಒಂದೆರಡು ತುತ್ತು ಹಾಕಿಸ್ಕೊಂಡ್ಳು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹ್ಯಾವ್ ಎ ನೈಸ್ ಡೇ.